ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲೆಮ್ ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ 3 ಪುಟ 78. ನಿನ್ನ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡುವ ಆತನು, ಹೂ ಹೀಲತ್ ಆಲ್ ದ ಡಿಸೀಸಸ್, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವಮಾನವನ್ನು ನಾಶನದಿಂದ ತಪ್ಪಿಸುವವನು ಆಗಿದ್ದಾನೆ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಕೀರ್ತನೆ 103:2-5. ಕರ್ತನು ನೂತನ ಸೃಷ್ಟಿಗಳಿಗೆ ನಾವೀಗ ನೋಡಿದ ಕಾಯಿಲೆಗಳು ಬರಲು ಅನುಮತಿಸುವಾಗ ಅವರು ಹೃದಯದ ಸರಿಯಾದ ಮನಸ್ಥಿತಿಗೆ ಬರುವಂತೆ ಅದನ್ನು ಗುಣಪಡಿಸಲು ಸಿದ್ಧನಾಗಿರುತ್ತಾನೆ. ಈ ರೀತಿಯ ನೂತನ ಸೃಷ್ಟಿಗಳು ಆತ್ಮಿಕ ಕಾಯಿಲೆಗಳಿಗಾಗಿ, ದುರ್ಬಲತೆಗಾಗಿ ಪರಲೋಕದ ಕೃಪಾಸನವನ್ನು ಸಮೀಪಿಸಬೇಕು. ಇದರಿಂದಾಗಿ ಆ ಆತ್ಮಿಕ ಜೀವನ ಶಕ್ತಿ ಮತ್ತು ಆರೋಗ್ಯವು ದೇವರ ಕೃಪೆಯ ಬಳಕಿನೆಡೆಗೆ ಮರಳಬಹುದು. ಅಪೊಸ್ತಲನ ಪ್ರಬೋಧನೆ ಏನೆಂದರೆ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ನಿರ್ಭಯವಾಗಿ ಭರವಸೆಯಿಂದ ಕೃಪಾಸನದ ಮುಂದೆ ಬರೋಣ. ಇಬ್ರಿಯ 4:16. ಎಲ್ಲ ನೂತನ ಸೃಷ್ಟಿಗಳಿಗೆ ಈ ದೆಸೆಯಲ್ಲಿ ಅನುಭವವಿದೆ. ಯಾರು ಅವುಗಳಿಂದ ಸರಿಯಾದ ರೀತಿಯಲ್ಲಿ ಪ್ರಯೋಗ ಪಡೆಯುತ್ತಾರೋ ಕರ್ತನಲ್ಲಿ ಬಲಾಧಿಕ್ಯವುಳ್ಳರಾಗಿ ಮತ್ತು ಆತನ ಸಾಮರ್ಥ್ಯದ ಶಕ್ತಿಯಲ್ಲಿ ಬೆಳೆಯುತ್ತಾರೆ. ಹೀಗಾಗಿ ಅವರು ಮುಗ್ಗರಿಸುವಿಕೆ, ಬಲಹೀನತೆ ಮತ್ತು ತಮ್ಮ ಸಹಾಯಕ್ಕಾಗಿ ಕರೆಯುವ ಅವಶ್ಯಕತೆ ಮತ್ತು ನಮ್ಮ ರಕ್ಷಕನ ಬಾಹುವಿನ ಆಸರೆಯಲ್ಲಿ ಅವರಿಗಿರುವ ನಂಬಿಕೆಯು ಆತ್ಮಿಕವಾದ ಆಶೀರ್ವಾದದ ಸಾಧನಗಳಾಗಿವೆ. ಇವುಗಳಿಂದ ಅವರಿಗೆ ಕಷ್ಟವಿಲ್ಲವಾದಲ್ಲಿ ಕರ್ತನು ತನ್ನ ಪ್ರಕಾಶಮಯ ಕೃಪಾದೃಷ್ಟಿಯನ್ನು ಅವರ ಹೃದಯಗಳಿಂದ ತೆಗೆಯದೇ ಹೋದಲ್ಲಿ ಅವರು ತಣ್ಣಗಾಗಿ ಅಥವಾ ಅಧಿಕ ಹೊರೆ ಹೊತ್ತವರಾಗಿ ಅಥವಾ ತಮ್ಮ ಆತ್ಮಿಕ ಸವಲತ್ತುಗಳ ಬಗ್ಗೆ ನಿರ್ಲಕ್ಷ್ಯವುಳ್ಳವರಾಗಿರುವುದಕ್ಕಿಂತ ಬೇರೆಯಾದ ರೀತಿಯಲ್ಲಿ ಬೆಳೆಯುತ್ತಾರೆ. ಪ್ರತಿಯೊಂದು ಸಮಯದಲ್ಲಿ ನೂತನ ಸೃಷ್ಟಿಯು ಕೃಪೆಯನ್ನು ಸಹಾಯವನ್ನು ಬಯಸುವುದು ಅಗತ್ಯವೆಂದೆನಿಸುತ್ತಾನೆ. ಆತನಿಗೆ ವಿಮೋಚನ ಪ್ರಾಯಶ್ಚಿತ ಕಾರ್ಯದಲ್ಲಿ ಹೊಸ ನೆನಪು ಹುಟ್ಟಿಸುವಿಕೆ ಇದೆ. ಅದು ಹಿಂದೆ ಕ್ರಿಸ್ತನು ಅನುಭವಿಸಿದ, ಅಂದರೆ ಆದಾಮನ ಪಾಪಗಳಿಂದ ಮತ್ತು ನಾವು ಮಗನ ಅರ್ಹತೆಯ ಮೂಲಕ ತಂದೆಯ ಬಳಿಗೆ ಬರುವವರೆಗೆ ಈ ತೋರಿದ ಎಲ್ಲ ನ್ಯೂನ್ಯತೆಗಳಿಗೆ ಮಾತ್ರ ಸಾಲದೆ ಇನ್ನೂ ಅಧಿಕವಾದ ಸಮಸ್ತರಿಗಾಗಿ ಮಾಡಿದ ಒಂದೇ ಸಮರ್ಪಣೆಯಿಂದ ತೋರಿ ಬಂದ ಆತನ ನೀತಿಯು ಇಚ್ಛಾಪೂರ್ವಕವಾಗಿ ನಮ್ಮದಲ್ಲವಾದರೂ ನಮ್ಮ ಎಲ್ಲ ಮಾನಸಿಕ, ನೈತಿಕ ಮತ್ತು ದೈಹಿಕ ಕಳಂಕಗಳನ್ನು ಆವರಿಸುತ್ತದೆ. ಈ ರೀತಿಯಲ್ಲಿ ನೂತನ ಸೃಷ್ಟಿಯು ಕ್ರಿಸ್ತನ ಅಮೂಲ್ಯವಾದ ರಕ್ತದ ಬೆಲೆ ತೆತ್ತು ತಂದಿರಿಸಿದ ಇಕ್ಕಟ್ಟಾದ ಮಾರ್ಗದಲ್ಲಿನ ತನ್ನ ಎಲ್ಲ ಪ್ರಯಾಣದಲ್ಲಿ ನಿರಂತರವಾಗಿ ನೆನಪು ಹುಟ್ಟಿಸುವಿಕೆಯನ್ನು ಪಡೆಯುತ್ತಾನೆ. ಆತನ ವಿಫಲತೆಗಳಲ್ಲಿನ ಅನುಭವಗಳು ವಿಮೋಚಕನಾಗಿದ್ದ ಆತನ ಹಿಂದಿನ ಕಾರ್ಯದಲ್ಲಿ ಮತ್ತು ಇಂದಿನ ಸಹಾಯಕ ಮತ್ತು ಉದ್ಧಾರಕನಾಗಿರುವ ಆತನ ಮೆಚ್ಚುಗೆಗಾಗಿ ಆತನನ್ನು ಸದಾ ಕರ್ತನ ಬಳಿಗೆ ಸೆಳೆಯುವುದಾಗಿದೆ. ಬಹಳಷ್ಟು ನೂತನ ಸೃಷ್ಟಿಗಳು ಎಷ್ಟಾದರೂ ಆ ಆತ್ಮಿಕ ಕಾಯಿಲೆಗಳ ಬಗ್ಗೆ ಕಲಿಯುವುದರ ಬದಲಾಗಿ ನಾವು ಮತ್ತೊಮ್ಮೆ ಸೋತು ಹೋಗಿದ್ದೇವೆ. ನಾನು ನನ್ನ ಒಳ್ಳೆಯ ಉದ್ದೇಶವನ್ನು ನಿರೂಪಿಸಿ ಗೆಲ್ಲುವವರೆಗೆ ಪರಲೋಕದ ಕೃಪಾ ಸಿಂಹಾಸನವನ್ನು ಸಮ್ಮಿಸಲು ಸಾಧ್ಯವಿಲ್ಲ ಎಂದು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ಅವರು ತಾವು ಪ್ರಥಮವಾಗಿ ಮಾಡಬೇಕಾದ ಕಾರ್ಯವನ್ನು ಮುಂದೂಡುತ್ತಾರೆ. ತಮ್ಮ ಸ್ವಂತ ಬಲದ ಮೂಲಕ ವಿಜಯವನ್ನು ಬಯಸುತ್ತಾರೆ. ಆದರೆ ಅದು ಹಿಂದಿನ ಬಲಹೀನತೆಗಳಿಂದ ಬಳಲಿ ಹೋಗಿರುವ ಮನಸ್ಸಿನ ಕಾರಣ. ಅವರು ತಮ್ಮ ಸ್ವಂತ ಶರೀರದ ಅಥವಾ ವಿರೋಧಿಯೊಂದಿಗೆ ಒಳ್ಳೆಯ ವಿಶ್ವಾಸದ ಹೋರಾಟವನ್ನು ಮಾಡುವ ಸ್ಥಿತಿಯಲ್ಲಿರುವುದಿಲ್ಲ ಮತ್ತು ಸೋಲೆಂಬುದು ಸಹಜವಾಗಿ ಬರುವುದುಕೊಂಡಿದೆ. ಇದರೊಂದಿಗೆ ಕರ್ತನಿಗೆ ಮೊರೆ ಹೋಗುವುದು ಸಹ ಕ್ರಮೇಣವಾಗಿ ನಿಂತು ಹೋಗುತ್ತದೆ ಮತ್ತು ದೇವರ ಕೃಪೆಯ ಬೆಳಕಿನಿಂದ ಅವರು ಮರೆ ಮಾಡುವಂತೆ ಮಧ್ಯೆ ಬರುವ ಮೋಡಗಳಿಗೆ ವಶವಾಗುವುದು ಹೆಚ್ಚೆಚ್ಚು ಆಗುತ್ತಾ ಹೋಗುತ್ತದೆ. ಈ ಮೋಡಗಳನ್ನು ಅವರು ನಿವಾರಿಸಲಾಗದ ಅವರ ಪರಿಸ್ಥಿತಿ ಎಂದು ಪರಿಗಣಿಸುತ್ತಾರೆ. ಅದೇ ರೀತಿಯ ವಿರುದ್ಧ ಕ್ರಮವನ್ನು ಅನುಸರಿಸಬೇಕು. ಮಾತಿನ ಅಥವಾ ಕ್ರಿಯೆಯ ಅಥವಾ ಕೆಲಸದ ತಪ್ಪನ್ನು ಗ್ರಹಿಸಿದ ಕೂಡಲೇ ಅವರು ಇತರರಿಗೆ ಮಾಡಿದ ತಪ್ಪುಗಳನ್ನು ಸಾಧ್ಯವಾಗದ ಮಟ್ಟಿಗೆ ಸರಿಪಡಿಸಿದ ಕೂಡಲೇ ಕೃಪಾಸನವನ್ನು ವಿಳಂಬವಿಲ್ಲದೆ ಬಯಸಬೇಕು. ನಂಬಿಕೆಯ ಮೂಲಕವೇ ಹೊರತು ಅಪನಂಬಿಕೆಯಿಂದಲ್ಲ. ಕರ್ತನು ನಮ್ಮ ವಿರುದ್ಧವಾದ ಸಂದರ್ಭಗಳಲ್ಲಿ ಕಂಡುಕೊಳ್ಳಲು ಇಷ್ಟಪಡುತ್ತಾನೆ ಮತ್ತು ನಮ್ಮನ್ನು ಕ್ರೂರವಾದ ನ್ಯಾಯ ವಿಚಾರಣೆಗೆ ಒಳಪಡಿಸುವ ಬಲವುಳ್ಳವನೆಂಬುದಾಗಿ ನಾವು ಭಾವಿಸಿಕೊಳ್ಳುವುದು. ಆದರೆ ಮತ್ತೊಂದೆಡೆ ಆತನ ಒಳ್ಳೆತನ ಮತ್ತು ಕರುಣೆಯನ್ನು ಆತನು ತಡವಿಲ್ಲದೆ ನಾವಿನ್ನೂ ಪಾಪಗಳು ಇರುವಾಗಲೇ ವಿಮೋಚನೆ ನೀಡಲು ಸಿದ್ಧನಾಗಿದ್ದಾನೆಂದು ನಾವು ತಿಳಿಯಬೇಕು. ಖಂಡಿತವಾಗಿ ನಾವು ಆತನ ಶಿಷ್ಯರಾದ ಮೇಲೆ ಮತ್ತು ಆತ್ಮನಿಂದ ಹುಟ್ಟಿದವರಾದ ಮೇಲೆ ನಾವು ಆತನ ಮಾರ್ಗದಲ್ಲಿ ದೇಹದ ಮೂಲಕವಲ್ಲ ಆತ್ಮನ ಮೂಲಕ ನಡೆಯಲು ಬಯಸುವವರಾಗಿದ್ದು ನಮ್ಮ ಉತ್ತಮ ಪ್ರಯತ್ನಗಳು ಎಷ್ಟೇ ಮುಗ್ಗರಿಸುವುದಾಗಿರಲಿ ಅಂತಹ ಸಂದರ್ಭಗಳಲ್ಲಿ ಆತನ ಪ್ರೀತಿಯು ನಾವು ಇತರರಂತೆ ಆತನ ಕೋಪಕ್ಕೆ ಗುರಿಯಾದ ಮಕ್ಕಳಾಗಿದ್ದಕ್ಕಿಂತಲೂ ಹೆಚ್ಚಾದ ರೀತಿಯಲ್ಲಿ ನಮ್ಮಲ್ಲಿ ತುಂಬಿರುತ್ತದೆ. ಈ ಲೋಕದ ತಂದೆಯು ತನ್ನ ಮಕ್ಕಳನ್ನು ಕನಿಕರಿಸುವಂತೆ ನಮ್ಮ ಕರ್ತನು ತನ್ನನ್ನು ಗೌರವಿಸುವವರನ್ನು ಕನಿಕರಿಸುತ್ತಾನೆ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಿ.